ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಗೃಹ ಉಪಯೋಗಿ ವಸ್ತುಗಳ ಮಳಿಗೆ ಉಡುಪಿಯಲ್ಲಿ ಆರಂಭ ಜನರ ಸೇವೆಗೆ ಲೋಕಾರ್ಪಣೆಗೊಂಡಂತ 40,000 ಚದರಡಿಯ ಹರ್ಷ ಮಳಿಗೆ ವಿನೂತನವಾಗಿ ಉದ್ಘಾಟನೆಗೊಂಡ ಹರ್ಷ ಮಳಿಗೆಯ ವಿಶೇಷತೆಗಳೇನು ಗೊತ್ತಾ ಈ ವರದಿ ನೋಡಿ ಎಲ್ಲಿ ಕಣ್ಣು ಹಾಯಿಸಿದ್ರೂ ಕೂಡ ಗೃಹೋಪಯೋಗಿ ವಸ್ತುಗಳು ನೋಡ್ತಾ ಇದ್ರೆ ಖರೀದಿಸಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಆಕರ್ಷಕವಾದ ಸಂಗ್ರಹ ಒಂದು ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳ ಬೃಹತ್ ಕಲೆಕ್ಷನ್ಗಳ ಈ ದೃಶ್ಯ ಕಂಡುಬಂದಿದ್ದು ಉಡುಪಿಯ ನೂತನ ಹರ್ಷ ಮಳಿಗೆಯಲ್ಲಿ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಗೃಹೋಪಯೋಗಿ ವಸ್ತುಗಳ ಮಳಿಗೆಯಾದ ಹರ್ಷ ಸಂಸ್ಥೆಗೆ ಇದೀಗ ಮತ್ತೊಂದು ಮೈಲಿಗಲ್ಲನ್ನು ಇಟ್ಟಿದೆ ಉಡುಪಿಯಲ್ಲಿ ಕಳೆದ 34 ವರ್ಷಗಳ ಹಿಂದೆ ಪ್ರಾರಂಭವಾದ ಸಂಸ್ಥೆ ಇದೀಗ ಕರ್ನಾಟಕದ ಎಲ್ಲೆಡೆ ಬೆಳೆದು ನಿಂತಿದೆ ಉಡುಪಿಯ 3ನೇ ಮಳಿಗೆ ಮತ್ತು ಕರ್ನಾಟಕದ 16ನೇ ಮಳಿಗೆ ಈಗ ಶುಭಾರಂಭಗೊಂಡಿದೆ 1987 ರಲ್ಲಿ ಉಡುಪಿಯ ಕೆಎಂ ಮಾರ್ಗದಲ್ಲಿ ಸುಮಾರು 3500 ಚದರಡಿ ವಿಸ್ತೀರ್ಣದಲ್ಲಿ ಮೊದಲ ಮಳಿಗೆ ಶುಭಾರಂಭಗೊಂಡಿತ್ತು ಕಳೆದ 34 ವರ್ಷಗಳಲ್ಲಿ ಉಡುಪಿ ಮಂಗಳೂರು ಬೆಂಗಳೂರು ಹುಬ್ಬಳ್ಳಿ ಸೇರಿದಂತೆ ಕರ್ನಾಟಕದ ಪ್ರಮುಖ ಎಲ್ಲಾ ನಗರಗಳಲ್ಲಿ ಸಂಸ್ಥೆ ತನ್ನ ಶಾಖೆಗಳನ್ನು ಹೊಂದಿದೆ ಗ್ರಾಹಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿರುವ ಹರ್ಷ ತನ್ನ ಗ್ರಾಹಕರಿಗಾಗಿ ಪ್ರತಿಯೊಂದು ಬಾರಿ ವಿನೂತನ ವಸ್ತುಗಳನ್ನು ಮತ್ತು ಖರೀದಿಯ ಅವಕಾಶವನ್ನು ನೀಡ್ತಾ ಇದೆ ನೂತನ ಮಳಿಗೆಯಲ್ಲಿ ಗೃಹೋಪಯೋಗಿ ಉಪಕರಣಗಳ ಜೊತೆಗೆ ವಿನೂತನವಾಗಿ ಜಿಮ್ ಉಪಕರಣಗಳು ಪರ್ಸನಲ್ ಕೇರ್ ಉಪಕರಣಗಳನ್ನು ಪರಿಚಯಿಸಲಾಗಿದೆ ಗ್ರಾಹಕರ ಪ್ರತಿಕ್ರಿಯೆಯನ್ನು ಗಮನಿಸಿ ಮುಂದಿನ ದಿವಸಗಳಲ್ಲಿ ಎಲ್ಲಾ ಶಾಖೆಗಳಲ್ಲಿ ಇದನ್ನು ವಿಸ್ತರಿಸಲಾಗುತ್ತೆ ಎನ್ನುತ್ತಾರೆ ಹರ್ಷ ಸಂಸ್ಥೆಯ ಡೈರೆಕ್ಟರ್ ಆಪರೇಷನ್ಸ್ ಆದ ಸಿದ್ಧಾರ್ಥ್ ಪ್ರಭು ಕಳೆದ 34 ವರ್ಷಗಳಿಂದ ಉಡುಪಿ ಹಾಗೂ ಹತ್ತಿರದ ಜಿಲ್ಲೆಗಳ ಗ್ರಾಹಕರಿಗೋಸ್ಕರ ಕನ್ಸ್ಯೂಮರ್ ಡ್ಯೂರಬಲ್ ಪ್ರಾಡಕ್ಟ್ಸ್ಗಳು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳು ಕಿಚನ್ ಇಕ್ವಿಪ್ಮೆಂಟು ಮತ್ತು ಕಳೆದ ಒಂದು 10 ವರ್ಷ ಮೊದಲು ಐಟಿ ಪ್ರಾಡಕ್ಟ್ಸ್ಗಳನ್ನು ಇದನ್ನೆಲ್ಲ ನಾವು ಕಸ್ಟಮರ್ಸಿಗೆ ಕೊಡ್ತಾ ಇದ್ದೇವೆ ಈಗದ್ದು ಜನ್ರೇಷನ್ನು ಹೊಸತು ಕೇಳುತ್ತದೆ ಯಾವಾಗಲೂ ಸೊ ಅದಕ್ಕೋಸ್ಕರ ಜಿಮ್ಮಿಂಗ್ ಇಕ್ವಿಪ್ಮೆಂಟು ಹೆಲ್ತ್ ಕಾನ್ಷಿಯಸ್ನೆಸ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಬೇಕಾದ ಹಾಗೆ ಜಿಮ್ಮಿಂಗ್ ಇಕ್ವಿಪ್ಮೆಂಟ್ಗಳನ್ನು ಈ ಹೊಸ ಸ್ಟೋರಲ್ಲಿ ಲಾಂಚ್ ಮಾಡಿದ್ದೇವೆ ಹಾಗೂ ಮೆಡಿಕಲ್ ಇಕ್ವಿಪ್ಮೆಂಟ್ ಪರ್ಸನಲ್ ಕೇರು ನಿಮ್ಮ ಬಿ ಪಿ ಮೀಟರು ಅಥವಾ ಗ್ಲೂಕೋಮೀಟರು ಇಂಥದ್ದನ್ನೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಮತ್ತೊಂದು ಕ್ಯಾಟಗರಿ ಅಡ್ವೆಂಚರ್ ಕ್ಯಾಮರಾಸ್ ಹಾಗೂ ಸ್ಮಾರ್ಟ್ ವಾಚ್ಗಳು ಈ ಕ್ಯಾಟಗರಿಗಳನ್ನು ಹೊಸದಾಗಿ ನಾವು ಲಾಂಚ್ ಮಾಡಿದ್ದೇವೆ ಇಲ್ಲಿಯ ರೆಸ್ಪಾನ್ಸ್ ನೋಡಿದ ನಂತರ ಸ್ಲೋಲಿ ಓವರ್ ದ ನೆಕ್ಸ್ಟ್ 6 ಮಂತ್ಸಲ್ಲಿ ಬಾಕಿ ಎಲ್ಲ 15 ಸ್ಟೋರ್ಗಳಲ್ಲೂ ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡುವ ಆಲೋಚನೆ ಇದೆ ಹರ್ಷ ಕಳೆದ 34 ವರ್ಷಗಳಲ್ಲಿ ಗ್ರಾಹಕರ ಅಚ್ಚುಮೆಚ್ಚಿನ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಗ್ರಾಹಕ ಸ್ನೇಹಿ ಸೇವೆ ಖರೀದಿಸಿದ ಬಳಿಕ ಸರ್ವಿಸ್ ಹಾಗೂ ತನ್ನ ನಗುಮೊಗದ ಗ್ರಾಹಕ ಪರ ಉದ್ಯಮ ಮಾದರಿಯಲ್ಲಿ ಹರ್ಷ ತನ್ನದೆಯಾದ ಛಾಪನ್ನು ಮೂಡಿಸಿದೆ ಗ್ರಾಹಕರು ಒಳ್ಳೆಯ ಸೇವೆ ಕಡಿಮೆ ದರ ಮತ್ತು ಉತ್ತಮ ಸರ್ವಿಸ್ ಅನ್ನು ಬಯಸ್ತಾರೆ ಹರ್ಷ ಪ್ರಾರಂಭಿಸಿದ ದಿನದಿಂದಲೂ ನಮ್ಮ ಗಮನ ಇದರ ಮೇಲಿದೆ ನಾವು ನಮ್ಮದೇ ಆದಂತಹ ವ್ಯವಹಾರ ಮಾದರಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ ನಮ್ಮ ಈ ಶೋರೂಮ್ನಲ್ಲಿ 12,000 ವಿವಿಧ ಮಾದರಿಯ ವಸ್ತುಗಳಿವೆ ಶೋರೂಮ್ ಲೋಕಾರ್ಪಣೆಯಾದ ಮೇಲೆ ಅದು ಗ್ರಾಹಕರಿಗೆ ಸೇರಿತು ಗ್ರಾಹಕರು ಡೀಲರ್ಗಳೊಂದಿಗೆ ಉತ್ತಮ ಸಂಬಂಧವನ್ನು ಬಯಸ್ತಾರೆ ಹರ್ಷ ಇದನ್ನು ನಿರಂತರವಾಗಿ ಗ್ರಾಹಕರಿಗೆ ನೀಡ್ತಾ ಬಂದಿದೆ ಎನ್ನುತ್ತಾರೆ ಸಿಇಒ ಆದ ಅಶೋಕ್ ಕುಮಾರ್ ನಾವು 1987 March 9 4.5 ಗಂಟೆಗೆ ಉಡುಪಿಯಲ್ಲಿ 3,600 ಸ್ಕ್ವೇರ್ ಫೀಟ್ನ ಸ್ಟೋರಿಂದ ಸ್ಟಾರ್ಟ್ ಮಾಡಿದೆವು ಆ ದಿನ ನಮ್ಮ ಧ್ಯೇಯ ಏನಿತ್ತು ಅಂತೇಳಿದ್ರೆ ಜನರಿಗೆ ಒಳ್ಳೆಯ ವಸ್ತುಗಳನ್ನು ಒಳ್ಳೆಯ ಶಾಪಿಂಗ್ ಎಂಬಿನ್ಸಲ್ಲಿ ಆ್ಯಂಡ್ ರೀಸನಬಲ್ ಪ್ರೈಸ್ ಮತ್ತು ಎಕ್ಸಲೆಂಟ್ ಆಫ್ಟರ್ ಸೇಲ್ ಸರ್ವಿಸ್ ಅಂತ ಇದು 4 ನಮ್ಮ ಆಬ್ಜೆಕ್ಟಿವ್ ಆಗಿತ್ತು ನಾವು ಈಗಲೂ ಅದನ್ನೇ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ ದೇವರ ದಯೆಯಿಂದ ನಮಗೆ ಕಸ್ಟಮರಿಗೆ ಒಳ್ಳೆಯ ಪ್ರಾಡಕ್ಟನ್ನು ಕೊಡಲಿಕ್ಕೆ ಆಯಿತು ಯಾವುದೇ ಕ್ಯಾಟಗರಿಯಲ್ಲಿ ನಮ್ಮಲ್ಲಿ ಕಡಿಮೆ ಅಂತೇಳಿದ್ರೆ 4 ರಿಂದ 6 ಕ್ಯಾಟಗರಿ ಬ್ರ್ಯಾಂಡ್ಸ್ ಉಂಟು ಎಲ್ಲ ಹೆಚ್ಚಿನ ಬ್ರ್ಯಾಂಡ್ಗಳು ವರ್ಲ್ಡ್ ಕ್ಲಾಸ್ ಬ್ರ್ಯಾಂಡ್ಸ್ಗಳು
ಅದಲ್ಲದೆ ನಮ್ಮದು ಎಂಬಿಯನ್ಸ್ ನೀವು ನೋಡಿದರೆ ಈಗ ನಾವು ಏನು ಇವತ್ತು ಓಪನ್ ಮಾಡಲಿಕ್ಕೆ ಇದೆ ಅದು 36,000 ಸ್ಕ್ವೇರ್ ಫೀಟ್ನ ಶೋರೂಮ್. ಇದು ಕರ್ನಾಟಕದಲ್ಲಿ ಅತಿ ದೊಡ್ಡ ಶೋರೂಮ್ ಅಂತ ಹೇಳಿ ನಾವು ಹೇಳೋದಿಲ್ಲ, ಅದನ್ನು ಉಡುಪಿಯಲ್ಲಿ ಅಂತ ಹೇಳ್ತದೆ. ಬಟ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ದ ಮೋಸ್ಟ್ ಮಾಡರ್ನ್ ಸ್ಟೋರ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಇದರಿಂದ ನಾವು ಜನರಿಗೆ ಏನು ಹೇಳಿದ್ದೇವೆ ಬೆಸ್ಟ್ ಶಾಪಿಂಗ್ ಎಂಬ ಅದನ್ನು ಕೊಡ್ತಾ ಇದ್ದೇವೆ. ಮೂರನೇದಾಗಿ ರೀಸನಬಲ್ ಪ್ರೈಸ್, ನಮ್ಮ ಯಾವುದೇ ದರಗಳು ಮಾರ್ಕೆಟ್ ರೇಟ್ ದರಗಳಿಗೆ ಮ್ಯಾಚ್ ಆಗ್ತಾ ಉಂಟು, ನಾವು ಏನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ಕಸ್ಟಮರಿಗೆ. ನಾಲ್ಕನೇದು ನಮ್ಮದು ಎಕ್ಸಲೆಂಟ್ ಆಫ್ಟರ್ ಸೇಲ್ ಸರ್ವಿಸ್. ನಮ್ಮಲ್ಲಿ ಎಲ್ಲ ಸ್ಟೋರಲ್ಲಿ ನಮ್ಮದೇ ಆದ ಕಾಲ್ ಸೆಂಟರ್ಸ್ ಉಂಟು. ಕಸ್ಟಮರ್ನ ಕಾಲನ್ನು ನಾವೇ ತೆಗೆದುಕೊಂಡು ಅದನ್ನು ಸಪ್ಲೈಯರ್ಸ್ ಕೊಟ್ಟು ಅವರಿಂದ ಅದಕ್ಕೆ ಬೇಕಾದ ಸರ್ವಿಸನ್ನು ಮಾಡಿಸಿ ಅದು ಎಂಡ್ ಆಗುವವರೆಗೆ ನಾವೇ ಫಾಲೋಅಪ್ ಮಾಡಿ ನಮ್ಮ ಕಸ್ಟಮರಿಗೆ ಅವರು ತೆಗೆದುಕೊಂಡ ವಸ್ತು ಅದರ ಲೈಫ್ ಟೈಮಲ್ಲಿ ಫುಲ್ಲು ಯೂಸ್ ಆಗುವಾಗೆ ನಾವೇ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತೇವೆ. ಇದರಿಂದಾಗಿ ನಮ್ಮ ಮೇಲೆ ಕಸ್ಟಮರಿಗೆ ಈಗ ಹರ್ಷ ಈಸ್ ಎ ಟ್ರಸ್ಟೆಡ್ ಬ್ರ್ಯಾಂಡ್ ಬೈ ಆರ್ ಕಸ್ಟಮರ್ಸ್. ಸೊ ಹೆಚ್ಚಿನ ಕಸ್ಟಮರ್ಸ್ ನಾವು ಎಲ್ಲಿ ಪ್ರೆಸೆಂಟ್ ಇದೆ ಯಾವ ಸಿಟಿಯಲ್ಲಿ ಅಲ್ಲಿಗೆ ಬರ್ತಾ ಇದ್ದಾರೆ. ಇದರಿಂದ ನಾವು ನಮ್ಮ ಕೆಲಸ ಮಾಡಿದ್ದೇವೆ, ಅದಕ್ಕೆ ನಮ್ಮ ಕಸ್ಟಮರ್ ಸ್ಪಂದಿಸಿದ್ದಾರೆ. ಅದರಿಂದಾಗಿ ನಾವು ಇವತ್ತು ನಮ್ಮ 15 ಅಥವಾ 16ನೇ ಶೋರೂಮ್ಗೆ ಬರುವಾಗಾಯಿತು. ಅವರಿಗೆ ಧನ್ಯವಾದ. ಉಡುಪಿಯ ಸಿಟಿ ಬಸ್ ನಿಲ್ದಾಣದ ಬಳಿಯ ದತ್ತಕೃಪಾ ಬಿಲ್ಡಿಂಗ್ನಲ್ಲಿ ಆರಂಭವಾದ ನೂತನ ಮಳಿಗೆಯನ್ನ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸುರಕೆ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ರಘುಪತಿ ಭಟ್, ಉಡುಪಿ ನಗರಸಭೆಯ ಮಾಜಿ ಅಧ್ಯಕ್ಷ ಸೋಮಶೇಖರ್ ಭಟ್, ಹಾಲಿ ಅಧ್ಯಕ್ಷೆ ಸುಮಿತ್ರಾ ನಾಯಕ್, ಮಣಿಪಾಲ್ ಟೆಕ್ನಾಲಜೀಸ್ ಚೇರ್ಮನ್ ಗೌತಮ್ ಪೈ, ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ರಾಮನಾಯ್ಕ್, ಮಾಜಿ ಶಾಸಕ ಪ್ರಮೋದ್ ಮಧುವರಾಜ್ ಜೊತೆಗಿದ್ದು ಶುಭ ಹಾರೈಕೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಇಂಡಿಯನ್ ಐಡಲ್ ಖ್ಯಾತಿಯ ನಿಹಾಲ್ ತಾವ್ರೋ ಅವರಿಗೆ ಹರ್ಷ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹರ್ಷ ಮ್ಯಾನೇಜಿಂಗ್ ಡೈರೆಕ್ಟರ್ ಸೂರ್ಯಪ್ರಕಾಶ್, ಸಿಇಒ ಅಶೋಕ್ ಕುಮಾರ್, ನಿರ್ದೇಶಕರುಗಳಾದ ಹರೀಶ್, ಸತೀಶ್, ರಾಜೇಶ್ ಉಪಸ್ಥಿತರಿದ್ದರು. ಕೋವಿಡ್ನಿಂದಾಗಿ ಉದ್ಯಮಗಳು ಸವಾಲನ್ನ ಎದುರಿಸುತ್ತಿದ್ದ ಸಂದರ್ಭದಲ್ಲಿ ಕೂಡ ತನ್ನ ಗ್ರಾಹಕರನ್ನ ಮತ್ತೆ ಖರೀದಿಗಾಗಿ ಸ್ಟೋರ್ಗಳಿಗೆ ಹಿಂದಕ್ಕೆ ತರುವ ನಿಟ್ಟಿನಲ್ಲಿ ಹರ್ಷ ಸಂಸ್ಥೆ ಅತೀವವಾದಂತಹ ಶ್ರಮವನ್ನು ವಹಿಸಿದೆ. ಗ್ರಾಹಕರಿಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಲಿಕ್ಕೆ ಉತ್ತೇಜಿಸುವ ಜೊತೆಗೆ ಗ್ರಾಹಕರುಗಳಿಗೆ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನ ಹರ್ಷ ಮಾಡ್ತಾ ಇದೆ. ನೂತನ ಮಾದರಿಯ ಆನ್ಲೈನ್ ಖರೀದಿಗಾಗಿ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ತನ್ನದೇ ಆದಂತಹ ಹರ್ಷ ಇಂಡಿಯಾ .com ಎಂಬ ಆನ್ಲೈನ್ ಮಾರಾಟ ಜಾಲತಾಣವನ್ನು ಕೂಡ ಸಂಸ್ಥೆ ಹೊಂದಿದೆ ಎನ್ನುತ್ತಾರೆ ಆಪರೇಷನ್ಸ್ ಹೆಡ್ ಸಿದ್ಧಾರ್ಥ್ ಪ್ರಭು. ಕಳೆದ 2 ವರ್ಷದಲ್ಲಿ ಕೋವಿಡ್-19 ಸಿಚುವೇಷನ್ನಿಂದಾಗಿ ಮಾರುಕಟ್ಟೆಯಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಕಸ್ಟಮರ್ಸಿಗೆ ಹೊರಗಡೆ ಬರುವಾಗ ಏನಾಗುತ್ತೋ, ನಮಗೇನಾದ್ರೂ ಇದರಿಂದ ತೊಂದರೆ ಆಗುತ್ತೋ ಅನ್ನೋದೊಂದು ಭಯ ಇದೆ. ಹಾಗೆ ಅಂತೇಳ್ಬಿಟ್ಟು ನಮಗೆ ಬೇಕಾದ ದಿನನಿತ್ಯ ಪದಾರ್ಥಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಹಾಕುವಂಥದ್ದೊಂದು ಸಿಚುವೇಷನ್ ಇರುವುದಿಲ್ಲ. ನಾವು ಗ್ರಾಹಕರಿಗೆ ಸ್ವಲ್ಪ ಕಾನ್ಫಿಡೆಂಟಾಗಿ ಅಥವಾ ಏನು ಭಯ ಇಲ್ಲದೇ ಅವರ ಶಾಪಿಂಗ್ ಮಾಡಲಿಕ್ಕೋಸ್ಕರ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ನಾವು ಮಾಡಿದ್ದೇವೆ. ಸೋಷಿಯಲ್ ಡಿಸ್ಟೆನ್ಸಿಂಗು, ಸ್ಟೋರಲ್ಲಿ ಮಾಸ್ಕ್ ಹಾಕ್ಕೊಳ್ಳೋದು, ಒಂದು ಪಕ್ಷ ಯಾರಾದರೂ ಬರುವಾಗ ಮಾಸ್ಕ್ ಇಲ್ಲದೇ ಇದ್ದರೆ ನಾವು ಮಾಸ್ಕನ್ನು ಪ್ರೊವೈಡ್ ಮಾಡಿಬಿಟ್ಟು ಅವರಿಗೆ ಸುಲಭವಾಗಿ ಅವರಿಗೆ ಬೇಕಾದಷ್ಟು ಟೈಮು ಸ್ಟೋರಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಶಾಪಿಂಗ್ ಮಾಡಲಿಕ್ಕೆ ಅನುಕೂಲ ಹಾಗೆ ಮಾಡಿಕೊಟ್ಟಿದ್ದೇವೆ. ಸ್ಯಾನಿಟೈಸರ್ಸು, ನಮ್ಮ ಡೆಲಿವರಿ ಮಾಡುವಂಥ ಪ್ರಾಡಕ್ಟ್ಗಳನ್ನು ಅದೇ ಥರ ಸ್ಯಾನಿಟೈಸ್ ಮಾಡಿಬಿಟ್ಟು ಅವರ ಮನೆಗೆ ತಲುಪಿಸುವ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದೊಂದು ದೊಡ್ಡ ಸಮಸ್ಯೆ. ಈ ಕಳೆದ ಒಂದು 2-3 ತಿಂಗಳಿಂದ ಸ್ವಲ್ಪ ಎಲ್ಲ ಕಸ್ಟಮರಿಗೂ ಸಹ ಇದರ ಇಂಪಾರ್ಟೆನ್ಸ್ ಅರ್ಥ ಆಗಿದೆ. ಅದರಿಂದಾಗಿ ಎಲ್ಲರೂ ನಮ್ಮೊಟ್ಟಿಗೆ ಸಹಕರಿಸ್ತಾ ಇದ್ದಾರೆ. ಇದೊಂದು ಒಳ್ಳೆಯ ವಿಷಯ. ಹರ್ಷ ಸಂಸ್ಥೆಯ ಕರಾವಳಿಯಲ್ಲೇ ಮನೆ ಮಾತಾಗಿದೆ. ಸಂಸ್ಥೆಯು ಸ್ವ ಉದ್ಯಮವನ್ನು ಆರಂಭಿಸುವ ಉತ್ಸಾಹಿಗಳಿಗೆ ಮಾದರಿಯಾಗಿದೆ. ಉಡುಪಿಯಂತಹ ಪುಟ್ಟ ಊರಿನಲ್ಲಿ ಆರಂಭಿಸಿದ್ರೂ ಕೂಡ ಇವತ್ತು ಕರ್ನಾಟಕದಾದ್ಯಂತ ಹೆಸರು ಮಾಡಿರುವುದು ಸಂಸ್ಥೆಯ ವಿಶೇಷತೆಯಂತ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಮಣಿಪಾಲ್ ಟೆಕ್ನಾಲಜೀಸ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಗೌತಮ್ ಪೈ ಶುಭ ಹಾರೈಕೆ ಮಾಡಿದರು. Of course, Harsha has is a household name in this area. It's a household name in Karnataka. But I think for people in this area, it stands for a lot more than, you know, a great company with a great retailer offering good service, trustworthy. I think it's also an inspiration for people in this area that, you know, what a family or what an entrepreneur can do from a small town.
just like I'm sure Nihal is an inspiration for so many people from this area, that they can dream and can dream big at a national level. I think same way also what the brothers here have achieved, I think is an inspiration for many people what one can do from a small town. Because many times we see people leaving their small towns, going to bigger cities or outside the country to fulfill their dreams. I think this is an inspiration. And also, you know, of course, we have heard many times this evening, but five brothers working together to build something over 30 years is a remarkable achievement. And that too with so much mutual respect. You can see it from the way they interact with each other, with all the respect to each other. I think it's very, very commendable. And I'm very happy to see the next generation also now come into the business. ಹರ್ಷ ಈಗಾಗಲೇ ಕರ್ನಾಟಕದ ಪ್ರಮುಖ ಸ್ಥಳಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಮುಂದಿನ ವರ್ಷಗಳಲ್ಲಿ ಸಂಸ್ಥೆಯು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಂಸ್ಥೆಯು ಶಾಖೆಗಳನ್ನು ಆರಂಭಿಸಲು ಯೋಜಿಸಿದೆ ಅಂತ ಆಶಾದಾಯಕವಾಗಿ ಹೇಳ್ತಾರೆ ಸಿಇಒ ಅಶೋಕ್ ಕುಮಾರ್. ಹರ್ಷ ಸಿನ್ಸ್ ಬಿಗಿನ್ 87 ಅಲ್ಲಿ ನಾವು ರೀಟೇಲ್ ಸ್ಟೋರ್ ಸ್ಟಾರ್ಟ್ ಮಾಡಿದೆವು, 89 ಕಂಪ್ಯೂಟರೈಸ್ ಮಾಡಿದೆ. ಹಾಗಾಗಿ ನಮ್ಮ ಎಲ್ಲ ಕಸ್ಟಮರ್ನ ಈಗ ನಾವು ನೋಡಿದರೆ ಒಂದು 1 million ಕಸ್ಟಮರ್ಸ್ನ ಡಾಟಾಬೇಸ್ ನಮ್ಮ ಡಾಟಾಬೇಸಲ್ಲಿ ಉಂಟು. ಸೊ ಎವ್ರಿ ಹರ್ಷೋತ್ಸವಕ್ಕೆ ನಾವು ಒಂದು 7.5 lakh ಕಸ್ಟಮರಿಗೆ ಇನ್ವಿಟೇಷನ್ ಕಳಿಸ್ತಾ ಇದ್ದೇವೆ. ಮತ್ತು ಈಗ ಮತ್ತೊಂದು ಈಗ ಲೇಟೆಸ್ಟ್ ನಾವು ಹೋದ ವರ್ಷದಿಂದ ನಮ್ಮದೇ ಒಂದು ಎಕ್ಸ್ಟ್ರಾ ಕ್ಯಾರ್ ಅಂತ ಪ್ರಾಡಕ್ಟ್ ಕ್ರಿಯೇಟ್ ಮಾಡಿದೆ. ಅಂದರೆ ನೀವು ಒಂದು ಫ್ರಿಜ್ ತೆಗೆದುಕೊಂಡ್ರೆ, ಟಿ ವಿ ತೆಗೆದು, ಅದಕ್ಕೆ ನೀವು ಪುನಃ ಎಕ್ಸ್ಟೆಂಡೆಡ್ ವಾರಂಟಿ ಬೇರೆಯವ್ರ ಹತ್ರ ಹೋಗಬೇಕಾಗಿಲ್ಲ. ಹರ್ಷದ ಒಂದು ಎಕ್ಸ್ಟೆಂಡ್ ವಾರಂಟಿ ಉಂಟು, ಅದು ನೀವು ಒಂದು 2-3 years ತೆಗೆದುಕೊಂಡ್ರೆ ನಿಮಗೆ ಆ ಪ್ರಾಡಕ್ಟ್ನ 5 ಲೈಫ್ ಸ್ಟೈಲ್ ಸೈಕಲಲ್ಲಿ ಏನಾದರೂ ಆದರೂ ಹರ್ಷ ಇಸ್ ಟೇಕಿಂಗ್ ಕೇರ್ ಆಫ್ ದಟ್. ಹಾಗಾಗಿ ಈ ಎಲ್ಲ ಒಂದು ಕಾರಣಗಳಿಂದ ಕಸ್ಟಮರ್ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ, ನಮ್ಮಲ್ಲಿಗೆ ಬರ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಅವರು ಹೆಚ್ಚು ಬರುವಾಗ ನಾವು ಅದಕ್ಕೆ ಕೆಲಸ ಮಾಡ್ತಾ. ಒಟ್ಟಿನಲ್ಲಿ ಕರಾವಳಿ ಕರ್ನಾಟಕದ ಮನೆ ಮಾತು ಹರ್ಷ ಇದೀಗ ತನ್ನ ಮತ್ತೊಂದು ವಿಶಾಲ ವಿಸ್ತೃತವಾದಂತಹ ಮಳಿಗೆಯೊಂದಿಗೆ ಗ್ರಾಹಕರ ಸೇವೆಗೆ ಸಿದ್ಧವಾಗಿದೆ. ಮುಂದಿನ ದಿವಸಗಳಲ್ಲಿ ಸಂಸ್ಥೆ ಮತ್ತಷ್ಟು ಶಾಖೆಗಳನ್ನು ತೆರೆದು ಗ್ರಾಹಕರ ಸೇವೆಗೆ ಲೋಕಾರ್ಪಣೆಗೊಳಿಸಲಿಕ್ಕೆ ಉತ್ಸುಕವಾಗಿದೆ. ಜಸ್ಟಿನ್ ಡಿಸಿಲ್ವಾ ಜೊತೆ ರಂಜನ್ ಶಿರ್ವಾ, ಉಡುಪಿ ದೈಜಿವಲ್ 24/7.